हाय स्नेहितरे एल्लरिगू टॉप एंड सुपर अकाडमी आत्मीय स्वागत सुस्वागत स्नेहितरे इवत्तु नावु न्यूटन चलनिया नियमगळु न्यूटन चलनिया मूरु नियमगळन्नु ई वीडियोदल्लि संपूर्णवागिरतक्कंतह माहितियन्नु तिळिदुकोळ्ळोण ई ವಿಜ್ಞಾನದಲ್ಲಿ ನ್ಯೂಟನ್ ಚಲನೆಯ ಮೂರು ನಿಯಮದ ಬಗ್ಗೆ ತುಂಬ ಎಕ್ಸಾಮ್ಗಳಲ್ಲಿ ತುಂಬ ಕ್ವೆಶ್ಚನ್ಗಳನ್ನು ಕೇಳಿದ್ದಾರೆ ಆದ್ದರಿಂದ ಈ ವಿಡಿಯೋನ ಮಾಡ್ತಾ ಇರೋದು ನೀವು ಯಾರಾದರೂ ನಮ್ಮ ಸೂಪರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ವಿಡಿಯೋದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನ್ಯೂಟನ್ ಚಲನೆಯ ಮೂರು ನಿಯಮಗಳು ಮೊದಲನೇ ನಿಯಮ ಎರಡನೇ ನಿಯಮ ಮೂರನೇ ನಿಯಮ ನ್ಯೂಟನ್ ಫಸ್ಟ್ ಲಾ ಸೆಕೆಂಡ್ ಲಾ ಥರ್ಡ್ ಲಾ ಇಲ್ಲಿ ಯಾವುದೇ ರೀತಿ ನಿಯಮ ಒಂದು ಅಂದ್ರೆ ನಡೆಯುತ್ತೆ ನ್ಯೂಟನ್ ಫಸ್ಟ್ ಲಾ ಅಂದ್ರೆ ಯಾವುದು ಬೇಕಾದರೂ ನಡೆಯುತ್ತದೆ ಆದ್ದರಿಂದ ಈ ಮೂರು ನಿಯಮಗಳ ಮೇಲೆ ತುಂಬಾ ಕ್ವೆಶ್ಚನ್ ಗಳನ್ನು ಅರೈಸ್ ಆಗಿದ್ದಾವೆ ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಮೊದಲನೆಯದಾಗಿ ನ್ಯೂಟನ್ನ ಫಸ್ಟ್ ಲಾ ನಿಯಮ 1 ಅಸಮತೋಲಿತ ಬಾಹ್ಯಬಲವೊಂದು ಪ್ರಯೋಗವಾಗದ ಹೊರತು ನಿಂತಿರುವ ವಸ್ತುಗಳು ನಿಂತಲಿಯೇ ಇರುತ್ತವೆ ಅಸಮತೋಲಿತ ಬಾಹ್ಯಬಲವೊಂದು ಪ್ರಯೋಗವಾಗದ ಹೊರತು ನಿಂತಿರುವ ವಸ್ತುಗಳು ನಿಂತಲಿಯೇ ಇರುತ್ತವೆ ಇದು ನಿಯಮ 1 ಹೇಳತಕ್ಕಂತ ವಾಕ್ಯ ಇದನ್ನು ಜಡತ್ವ ನಿಯಮ ಅಂತಲೂ ಕರೀತಾರೆ ಈ ನ್ಯೂಟನ್ನ ಫಸ್ಟ್ ಲಾವನ್ನ ಜಡತ್ವ ನಿಯಮ ಅಂತಲೂ ಕರೀತಾರೆ ನ್ಯೂಟನ್ನ ಫಸ್ಟ್ ಲಾಕ್ಕೆ ಉದಾಹರಣೆಗಳು ಬಸ್ಸಿನಲ್ಲಿ ಚಲಿಸುತ್ತಿರುವ ಪ್ರಯಾಣಿಕರು ಬಸ್ ಚಾಲಕನು ಬ್ರೇಕ್ ಹಾಕಿದಾಗ ಮುಂದಕ್ಕೆ ವಾಗುತ್ತಾರೆ ನಾವು ಬಸ್ನಲ್ಲಿ ಹೋಗುವಾಗ ಡ್ರೈವರ್ ಬ್ರೇಕ್ ಹಾಕಿದ ತಕ್ಷಣ ನಾವು ಮುಂದಕ್ಕೆ ವಾಗ್ತೀವಿ ಯಾಕಪ್ಪ ಅಂದ್ರೆ ಅದು ನ್ಯೂಟನ್ನ ಮೊದಲನೇ ನಿಯಮ ಉದ್ದ ಜಿಗಿತದ ಸ್ಪರ್ಧಾಳು ಸ್ವಲ್ಪ ದೂರದಿಂದ ಓಡಿ ಜಿಗಿಯುತ್ತಾನೆ ಅವನು ನಿಂತಲೇ ಜಿಗಿಯೋದಿಲ್ಲ ಸ್ವಲ್ಪ ದೂರದಿಂದ ಓಡಿ ಜಂಪ್ ಮಾಡುತ್ತಾನೆ ಇದು ಕೂಡ ಫಸ್ಟ್ ಲಾಕ್ಕೆ ಉದಾಹರಣೆ ಬಸ್ ಚಲಿಸುತ್ತಿರುವ ಬಸ್ಸಿನಿಂದ ಇಳಿಯುವಾಗ ಸ್ವಲ್ಪ ದೂರ ಓಡುತ್ತೇವೆ ಸ್ವಲ್ಪ ದೂರ ಓಡುತ್ತೇವೆ ಅದು ನೋಡುತ್ತೇವೆ ಆಗಿದೆ ಓಡುತ್ತೇವೆ ಚಲಿಸುತ್ತಿರುವ ಬಸ್ಸಿನಿಂದ ಇಳಿದಾಗ ಸ್ವಲ್ಪ ದೂರ ಓಡುತ್ತೇವೆ ನಾವೆಲ್ಲ ಕಾಲೇಜ್ಗೆ ಹೋದವರು ಇರ್ತೀವಿ ಇದೆಲ್ಲ ನಮಗೆ ಗೊತ್ತೇ ಇರುತ್ತೆ ನಾಲ್ಕನೆಯದಾಗಿ ಸೂರ್ಯನ ಸುತ್ತ ಗ್ರಹಗಳ ಚಲನೆ ಸೂರ್ಯನ ಸುತ್ತ ಗ್ರಹಗಳ ಚಲನೆಯೇ ಕೂಡ ನ್ಯೂಟನ್ನ ಫಸ್ಟ್ ಲಾ ವೇಗದ ಬೌಲರ್ ಮಾಡಿದ ಬಳಿಕ ಸ್ವಲ್ಪ ದೂರ ಓಡಿ ಹೋಗುತ್ತಾನೆ ಈ ಕ್ರಿಕೆಟ್ ಅಲ್ಲಿ ನೋಡಿರ್ತೀರಾ ನೀವು ಬಾಲ್ ಹಾಕಬೇಕಾದ್ರೆ ಬೌಲರ್ ಸ್ವಲ್ಪ ಓಡಿ ಬಂದು ಬಾಲ್ ಹಾಕಿ ಮತ್ತೆ ಮುಂದಕ್ಕೆ ಹೋಗ್ತಾನೆ ಅದು ಕೂಡ ಫಸ್ಟ್ ಲಾಕ್ಕೆ ಉದಾಹರಣೆಯಾಗಿದೆ ಇವು ಮೇಜರ್ ಆಗಿರ್ತಕ್ಕಂತ ಉದಾಹರಣೆಗಳು ಇಷ್ಟರಲ್ಲೇ ಕೇಳ್ತಾನೆ ಎಕ್ಸಾಂಪಲ್ ಇವುಗಳನ್ನೇ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಸೆಕೆಂಡ್ ಲಾ ನಿಯಮ 2 ಯಾವುದೇ ಕಾಯದ ವೇಗೋತ್ಕರ್ಷ ಅದರ ಬಲಕ್ಕೆ ನೇರ ಅನುಪಾತದಲ್ಲಿಯೂ ಮತ್ತು ಅದೇ ವೇಗೋತ್ಕರ್ಷದ ರಾಶಿಯು ವಿಲೋಮ ಅನುಪಾತದಲ್ಲಿ ಇರುತ್ತದೆ ಈ ನಿಯಮಗಳ ಬಾಯಟ್ ಮಾಡಿಬಿಡಿ ನೀವು ಒಂದು ಸಾರಿ ಮೂರೇ ಮೂರು ಡೆಫಿನೇಷನ್ನ ಬಾಯಟ್ ಮಾಡಿಬಿಟ್ರಿ ಈ ನ್ಯೂಟನ್ ನಿಯಮನಲ್ಲಿ ಕನ್ಫ್ಯೂಸ್ ಅನ್ನೋದೇ ಇರೋದಿಲ್ಲ ಯಾವುದೇ ಕಾಯದ ವೇಗೋತ್ಕರ್ಷ ಅದರ ಬಲಕ್ಕೆ ನೇರ ಅನುಪಾತದಲ್ಲಿಯೂ ಮತ್ತು ಅದೇ ವೇಗೋತ್ಕರ್ಷದ ರಾಶಿಯ ವಿಲೋಮ ಅನುಪಾತದಲ್ಲಿ ಇರುತ್ತದೆ ಇದು ಸೆಕೆಂಡ್ ಲಾ ಹೇಳ್ತದೆ ಹೀಗೆ ಸೆಕೆಂಡ್ ಲಾ ನಿಯಮ 2 ಇದಕ್ಕೆ ಉದಾಹರಣೆಗಳು ಕ್ರಿಕೆಟ್ ಆಟಗಾರರು ಚೆಂಡನ್ನು ಹಿಡಿಯುವಾಗ ತನ್ನ ಎರಡೂ ಕೈಗಳನ್ನು ಹಿಂದಕ್ಕೆ ಇಳಿಸಿಕೊಳ್ಳುತ್ತಾನೆ ಒಬ್ಬ ಬಾಲ್ ಕ್ಯಾಚ್ ಹಿಡಿಬೇಕಪ್ಪ ಅಂದ್ರೆ ಕೈಗಳನ್ನು ಅಲ್ಲೇ ಹಿಡ್ಕೊಳ್ಳೋದಿಲ್ಲ ಆ ಬಾಲನ್ನು ಬಂದು ಚರಕ್ಕನೆ ಹಿಂದಕ್ಕೆ ತಕ್ಕೋತಾನೆ ಅದು ನಿಯಮ 2ಕ್ಕೆ ಉದಾಹರಣೆ ಆಗುತ್ತೆ ಒಬ್ಬ ವ್ಯಕ್ತಿ ಸಿಮೆಂಟ್ ನೆಲದ ಮೇಲೆ ಬಿದ್ದಾಗ ಅವನಿಗೆ ಗಾಯವಾಗುತ್ತದೆ ನಾರ್ಮಲ್ ಗಾಯವಾಗುತ್ತದೆ ಇದು ಕೂಡ ನ್ಯೂಟನ್ನ 2ನೇ ನಿಯಮಕ್ಕೆ ಉದಾಹರಣೆ ವಾಹನದ ಗೇರ್ಗಳು ವಾಹನದಲ್ಲಿ ಬರ್ತಕ್ಕಂತಹ ಗೇರ್ಗಳು ಬೈಕ್ ಗೇರ್ ಆಗಿರ್ಬೋದು ಕಾರ್ ಗೇರ್ ಆಗಿರ್ಬೋದು ಇವೆಲ್ಲ ನ್ಯೂಟನ್ನ 2ನೇಯಕ್ಕೆ ಸಂಬಂಧಪಟ್ಟಿವೆ ಅದೇ ರೀತಿ ವಾಹನದ ಬ್ರೇಕ್ಗಳು ಕೂಡ 2ನೇ ನಿಯಮಕ್ಕೆ ಸಂಬಂಧಪಟ್ಟಿವೆ ನ್ಯೂಟನ್ನ 3rd ಲಾ 3ನೇಯ ನಿಯಮ ಪ್ರತಿಯೊಂದು ಕ್ರಿಯೆಗೆ ಸಮನಾದ ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ
ಇದೊಂದು ಸಿಂಪಲ್ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಕ್ರಿಯೆಗೆ ಪ್ರತಿಕ್ರಿಯೆ ನೀಡ್ತಾ ಇದ್ರೆ ಅದು ನ್ಯೂಟನ್ನ ತರಳ. ಯಾರು ಕೇಳಿದ್ರು ನ್ಯೂಟನ್ ತರಳ ಬಗ್ಗೆನೇ ಮಾತಾಡ್ತಿರ್ತಾರೆ. ಇದನ್ನೊಂದು ಕನ್ಫ್ಯೂಸ್ ಇಲ್ಲಾರ್ತಕ್ಕಂತಹ ನಿಯಮ ತ್ರಿಯಾಗಿದೆ. ನಿಯಮ ಮೂರು, ಇದಕ್ಕೆ ಉದಾಹರಣೆಗಳು. ಭೂಮಿಯ ಮೇಲೆ ನಡೆದಾಡುವ ವ್ಯಕ್ತಿ, ಭೂಮಿಯ ಮೇಲೆ ನಡೆದಾಡ್ತಿರ್ತಕ್ಕಂತಹ ವ್ಯಕ್ತಿ, ಇದು ನಿಯಮ ಮೂರಕ್ಕೆ ಸಂಬಂಧಪಟ್ಟಿದೆ. ನೀರಿನಲ್ಲಿ ಈಜುವ ವ್ಯಕ್ತಿ ನ್ಯೂಟನ್ನ ತರಳಕ್ಕೆ ಉದಾಹರಣೆಯಾಗಿದೆ. ಬಂದೂಕಿನಿಂದ ಹಾರಿಸಲ್ಪಡುವ ಗುಂಡು, ರಾಕೆಟ್ ಮತ್ತು ಜೆಟ್ ವಿಮಾನಗಳ ಉಡಾವಣೆ. 2019 SD ಎಕ್ಸಾಮ್ನಲ್ಲಿ ಜೆಟ್ ವಿಮಾನಗಳು ಯಾವ ನಿಯಮಕ್ಕೆ ಸಂಬಂಧಪಟ್ಟಿವಂತ ಕ್ವಶನ್ಗಳನ್ನು ಕೇಳಿದ್ದ. ಅದನ್ನು ನೀವು ಒಂದ್ಸಾರಿ ಕ್ವಶನ್ ಪೇಪರ್ನ ತೆಗೆದು ನೋಡಿ. ಒಬ್ಬ ವ್ಯಕ್ತಿಯು ದೋಣಿಯಿಂದ ನದಿಯ ದಡಕ್ಕೆ ಜಿಗಿದಾಗ ದೋಣಿ ಹಿಂದಿನ ದಿಕ್ಕಿನಲ್ಲಿ ಚಲಿಸ್ತದೆ. ಅವನು ಪೂರ್ವ ದಿಕ್ಕಿಗೆ ಜಿಗಿದರೆ ಅದು ಹಿಂದಕ್ಕೆ ದಿಕ್ಕಿನಲ್ಲಿ ಚಲಿಸ್ತದೆ. ಒಬ್ಬ ವ್ಯಕ್ತಿಯು ದೋಣಿಯಿಂದ ನದಿಗೆ ದಡಕ್ಕೆ ಜಿಗಿದಾಗ ದೋಣಿ ಹಿಂದಿನ ದಿಕ್ಕಿನಲ್ಲಿ ಚಲಿಸ್ತದೆ. ಇದು ನ್ಯೂಟನ್ನ ತರಳಾಗಿರ್ತಕ್ಕಂತಹ ಉದಾಹರಣೆಗಳು. ಓಕೆ ಸ್ನೇಹಿತರೆ, ಇವತ್ತು ನಾವು ನ್ಯೂಟನ್ನ ಮೂರು ನಿಯಮಗಳನ್ನು ಅಚ್ಚುಕಟ್ಟಾಗಿ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಇದೇ ರೀತಿ ಅನೇಕ ವಿಡಿಯೋಗಳು ನಮ್ಮ ಸೂಪರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲಲ್ಲಿವೆ. ಅವುಗಳನ್ನು ವೀಕ್ಷಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು 6ರಿಂದ 10ನೇ ತರಗತಿಯ ವಿಡಿಯೋ ಸರಣಿನ ಪ್ರಾರಂಭ ಮಾಡಿದ್ದೆವು. ಆಲ್ರೆಡಿ 32 ವಿಡಿಯೋಗಳಾಗಿವೆ, ಅವುಗಳನ್ನು ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.